ಸೊ ಒಟ್ಟಾರೆ ನಿಮ್ಮ ಹೇಳಿಕೆಯ ಪ್ರಕಾರ ಮಾತುಗಳನ್ನ ಒಟ್ಟಾರೆ ನೋಡೋದೇ ಆದ್ರೆ ನಾನು ಪುಟ್ಟಣೆ ಜೊತೆ ಸ್ಫೋಟಿವಾಗಿ ರಾಜಕಾರಣ ಮಾಡಿದ್ವಿ ಅವರು ಕೂಡ ಹಂಗೆ ತಗೋತಿದ್ರು ಜನಗಳ ಜೊತೆ ರಾಜಕೀಯ ಮಾಡಿದ್ದೀನಿ ಹಾಗಾಗಿ ನಾನು ಕೈ ಹಿಡಿತಾರೆ ಅಂತ ಹೇಳ್ತೀನಿ ನೂರಕ್ಕೆ ನೂರು ಭಾಗ ನಾನು ಜನರ ಮಧ್ಯ ಇದ್ದೀನಿ ಒಂದು ದಿನ ಎಡಕೆ ಬಿಳಕೆ ತಿರುಗಿ ನೋಡ್ಲಿಕ್ಕೆ ಇಲ್ಲ ನೀವು ನಮ್ಮ ಚಿರೋ ಬಿಡ್ತೀರ ಬೆಳಗ್ಗೆ ಏಳು ನಾನು ಎಂ ಪಿ ಇದ್ದಾಗ ಬೆಳಗ್ಗೆ ಏಳುವರೆಗೆ ಹೋದ್ರೆ ಫ್ಲೈಟ್ ಬೆಳಗ್ಗೆ ಐದು ಗಂಟೆಗೆ ಚಿಮಕುಳಿ ಬಿಡುವೆ ಏಳಿಗೆ ಟೂ ಅವರ್ಸ್ ಹೋಗಿ ಏಳುವರೆ ಫ್ಲೈಟ್ ಹತ್ತಿದ್ರೆ ತಿರ್ಗ ಏಳುವರೆಗೆ ಬಿಟ್ಟು ರಾತ್ರಿ ಹನ್ನೊಂದು ಗಂಟೆಗೆ ಮೂರು ಗಂಟೆಗೆ ಇಲ್ಲಿಗೆ ಬರುವೆ ಇಲ್ಲಿ ಬಂದು ಜನದ ಕಷ್ಟ ಕೇಳಿ ತಿರ್ಗಾ ಬೇರೆ ಜವಾಬ್ದಾರಿ ನಿರ್ವಹಿಸುವಂತ ಕೆಲಸಗಳನ್ನ ನಾನು ಮಾಡ್ತಾ ಇದ್ದೆ ಮಂತ್ರಿ ಇದ್ದಾಗ್ಲೂ ಇಷ್ಟೇ ಒಂದಿನ ಎರಡು ಬಾರಿ ಕಾನ್ಸ್ಟನ್ಸಿ ಬಂದು ಹೋಗಿದ್ದೀನಿ ಬೆಂಗಳೂರಿಂದ ಬಟ್ ಪ್ರಮುಖವಾದ ವಿಚಾರ ಅಂತಂದ್ರೆ ಪುಟ್ಟರಾಜು ಅವರು ಜೆ ಡಿ ಎಸ್ನ ಭದ್ರಕೋಟೆ ಮಂಡ್ಯ ಗೊತ್ತು ಏಳು ಕೆಳಗೆ ಚುನಾವಣೆಗೆ ಗೆದ್ದಿದ್ರಿ ನಂತರದ ಬೆಳವಣಿಗೆ ಬೇರೆ ಈಗ ಯಾರು ಶಾಸಕರಿದ್ದೀರಿ ಚೆಲುರಾಯಸ್ವಾಮಿ ಪಕ್ಷ ಬಿಟ್ಟು ಹೋದ್ಮೇಲೆ ಜಿಲ್ಲಾ ನಾಯಕತ್ವವನ್ನು ಅವರು ತೆಗೆದುಕೊಳ್ಳುವಂಥ ಅವಕಾಶ ಇತ್ತು ಬಟ್ ಎಲ್ಲೋ ಆಚೆ ಆಚೆ ಒಂದು ಸ್ವಲ್ಪ ವ್ಯತ್ಯಾಸ ಆಯ್ತೇನೋ ಅಂತ ಇಲ್ಲ ಆ ಥರ ಏನಿಲ್ಲ ಜೊತೆಲೇ ನಾವು ಕೆಲಸ ಮಾಡೋದು ಅಂತರ ಆಗಲು ಅವ್ರು ಹೋದ ಮೇಲೂ ಈಗ ನಾವು ನನ್ನ ನಂದೇ ನೇತೃತ್ವದಲ್ಲಿ ಕಳೆದ ಬಾರಿ ಲೋಕಸಭಾ ಸದಸ್ಯಿದ್ದೆ ಯಾರೂ ಎಮ್ ಎಲ್ ಎಗಳಿರಲಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ನಾನು ಲೋಕಸಭಾ ಸದಸ್ಯಾಗ ಜವಾಬ್ದಾರಿ ಇವತ್ತೆ ಏಳು ಕೇಳು ವಿಧಾನಸಭಾ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ಥರ ಮಾಡಿ ಕೆ ಆರ್ ನಗರ ಸೇರಿದಾಗೆ ಬಹುತೇಕ ಎಂಟು ಕ್ಷೇತ್ರದಲ್ಲೂ ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಕ್ಕೆ ಯಾವ್ಯಾವ ಕಾರ್ಯಕ್ರಮ ರೂಪಿಸ್ಕೊಡ್ಬೇಕೋ ಒಬ್ಬ ಲೋಕಸಭಾ ಸದಸ್ಯನಾಗ ಮಾಡಿದೆ ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಎಂಟು ಕ್ಷೇತ್ರದಲ್ಲೂ ನಮ್ಮದೇ ಶಾಸಕರು ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯುನ್ಸಿಲೂ ನಮ್ಮದೇ ಎಮ್ ಎಲ್ ಸಿ ಲೋಕಲ್ ಬಾಡಿಲ್ಲೂ ನಮ್ಮದೇ ಎಮ್ ಎಲ್ ಸಿ ಟೀಚರ್ ಕಾನ್ಸ್ಟಿಟ್ಯುನ್ಸಿಲೂ ನಮ್ಮದೇ ಎಮ್ ಎಲ್ ಸಿ ಜಿಲ್ಲಾ ಪಂಚಾಯಿತಿ ನಮ್ಮ ತಾಲೂಕ್ ಪಂಚಾಯಿತಿಗಳು ನಮ್ಮ ಕೈಲಿತ್ತು ಒಬ್ಬರಿಗಿಂತ ಒಬ್ಬರು ಪ್ರಭಾವಿ ನಾಯಕರಾಗಿ ಅವ್ರ ಜವಾಬ್ದಾರಿ ನಿರ್ವಹಿಸ್ತಾಯಿದ್ರು ಇವತ್ತಿಗೂ ಹಂಗೆ ಇದೆ ನಾವು ತಮ್ಮಣ್ಣವರು ಎಲ್ಲರೂ ಅವರು ಸೀನಿಯರ್ ಲೀಡ್ರು ಮಂತ್ರಿ ಇದ್ದರು ಜೊತೆ ಸಾಮೂಹಿಕವಾಗಿ ಪಕ್ಷವನ್ನು ಮುನ್ನಡೆಸೋ ಕೆಲಸವಂತ ಮಾಡ್ಕೊಂಬತ್ತು